ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವಾಗ ನಾವು ಸಕಲೇಶ್ಪುರದಲ್ಲಿದ್ದೀವಿ. ಟೈಮ್ ಬಂದು ಬೆಳಗಿನ ಜಾವ 6 ಗಂಟೆ ಆಗಿದೆ. ಸೊ ನೋಡ್ಬೋದು, ಇದು ನಾವು ಉಳ್ಕೊಂಡಿರುವಂಥ ಹೋಟೆಲ್ ಗೈಸ್. ಸೊ ಈ ಹೋಟೆಲ್ ಹೆಸರು ಬಂದು ಆಶ್ರಿತ ಅಂತ. ಸಕಲೇಶ್ಪುರದಲ್ಲಿ ತಿಂಡಿ ಮುಗಿಸಿ ಮುಂದೆ ಎಲ್ಲಿಗೆ ಹೋಗೋದು ಅಂತ ಹೀಗೆ ಯೋಚನೆ ಮಾಡಬೇಕಾದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರು ಫಸ್ಟು ನಾವು ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಅಂತ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದೆ ಗಣೇಶಂದು, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಇವಾಗ ನಾವು ಅಲ್ಲಿಗೆ ಹೊರಟಿದ್ವಿ. ಹಾಯ್ ಗೈಸ್, ಇವಾಗ ನಾವು ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಅಂದರೆ, ಗೋಮೇಶವರು ಒಂದು ಗಣಪತಿ ವಿಗ್ರಹ ಅವ್ರಿಗೆ ಸಿಗುತ್ತೆ ಗೋಮೇಶವ್ರಿಗೆ, ಆ ವಿಗ್ರಹ ತಂದು ಒಂದು ಕಟ್ಟೆ ಮೇಲೆ ಅವರು ಸ್ಥಾಪನೆ ಮಾಡ್ತಾರೆ. ಆ ಜಾಗನೇ ಇವಾಗ ನಾವು ಸೌತಡ್ಕ ಕ್ಷೇತ್ರ ಅಂತ ಆಗಿದೆ ಫ್ರೆಂಡ್ಸ್. ಈ ಕ್ಷೇತ್ರ ಸೌತಡ್ಕ ಅಂತ ಹೆಸರು ಹೇಗೆ ಬಂತಂದರೆ, ಗೋಪಾಲಕರು ನೈವೇದ್ಯಕ್ಕೆ ಸೌತೆಕಾಯಿನ ದೇವರಿಗೆ ಅರ್ಪಿಸ್ತಾ ಇದ್ರಂತೆ, ಹಾಗಾಗಿ ಈ ಜಾಗಕ್ಕೆ ಈ ಹೆಸರು ಬಂದಿದೆ ಫ್ರೆಂಡ್ಸ್. ಈ ಕ್ಷೇತ್ರದ ವಿಶೇಷತೆ ಏನಂದರೆ, ನೀವು ಬೇರೆ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಕಟ್ಟಡ, ಗರ್ಭಗುಡಿ ಮತ್ತು ಗೋಪುರ ಇಲ್ಲ. ಹರಕೆ ಹೊತ್ತು ಈ ಗಣೇಶನ ಹತ್ತಿರ ಕೇಳಿಕೊಂಡ್ರೆ 2 ತಿಂಗಳಲ್ಲಿ ನಾವು ಅಂದ್ಕೊಂಡಿದ್ದು ಈಡೇರುತ್ತೆ. ಹರಕೆಯನ್ನು ತೀರಿಸೋ ರೂಪದಲ್ಲಿ ಗಂಟೆ ಕಟ್ತಾರೆ, ಹಾಗಾಗಿ ಈ ದೇವಸ್ಥಾನದಲ್ಲಿ ನಾವು 1000 ಗಂಟೆ ನೋಡ್ಬೋದು. ಈ ದೇವಸ್ಥಾನ 24 ಗಂಟೆನೂ ಓಪನ್ ಇರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಇಲ್ಲಿ ಅನ್ನಪ್ರಾಶನ ಕೂಡ ಮಾಡ್ತಾರೆ, ಮಧ್ಯಾಹ್ನ ಊಟದ ಸೇವೆನೂ ಇರುತ್ತೆ ಫ್ರೆಂಡ್ಸ್. ಇದು ಈ ದೇವಸ್ಥಾನದ ವಿಶೇಷತೆಗಳು. ಸೌತಡ್ಕ ಮಹಾಗಣಪತಿ ದೇವಸ್ಥಾನ ನೋಡಾಯಿತು, ಮುಂದೆ ಎಲ್ಲಿಗೆ ಅಂತ ಎಲ್ಲ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ, ಒಬ್ಬರು ಇಲ್ಲಿಂದ 18 ಕಿಲೋಮೀಟರ್ಸ್ ದೂರದಲ್ಲಿ ಶಿಶಿಲೇಶ್ವರ ಅಂತ ಒಂದು ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಗೈಡ್ ಮಾಡ್ತಾರೆ ಗೈಸ್. ಸೊ ಹಾಗಾಗಿ ಇವಾಗ ನಾವು ಆ ಕಡೆ ಹೊರಟಿದ್ದೀವಿ, ನೋಡೋಣ ಹೇಗಿರುತ್ತೆ ಟೆಂಪಲ್ ಅಂತ. ಹಾಯ್ ಗೈಸ್, ಇವತ್ತು ನಾವು ಶಿಶಿಲೇಶ್ವರ ಅಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ದೇವಸ್ಥಾನ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು. ಇದು ದೇವಸ್ಥಾನದ ಎಂಟ್ರೆನ್ಸ್. ನಾವು ಇಲ್ಲಿರೋವಂಥ ಸೇತುವೆನ ದಾಟಿ ಆ ಕಡೆ ಹೋದರೆ ನಮಗೆ ಈ ಶಿಶಿಲೇಶ್ವರ ದೇವಸ್ಥಾನ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ನಿಸರ್ಗದ ಮಧ್ಯೆ ಇರುವಂಥ ಈ ದೇವಸ್ಥಾನ ಹೇಗಿದೆ ಅಂತ. ಸೊ ನಾವು ಇವಾಗ ಸೇತುವೆಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ 2 ಸೇತುವೆ ಮಾಡಿದ್ದಾರೆ, ಒಂದು ವಾಕ್ ಮಾಡ್ಕೊಂಡು ಹೋಗೋ ಥರ, ಇನ್ನೊಂದು ಆ ಕಡೆ ವೆಹಿಕಲ್ಸ್ ಅಥವಾ ಸಣ್ಣ ಪುಟ್ಟದ ಗಾಡಿ ಹೋಗೋದಕ್ಕೆ ಅಂತ ಮಾಡಿದ್ದಾರೆ ಸೇತುವೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪ್ರಕೃತಿಯ ಮಧ್ಯ ಸುಂದರವಾದಂತಹ ಕಣ್ ತುಂಬ್ಕೋಬೇಕು. ಈಗ ನಾವು ಸೇತುವೆಯನ್ನು ದಾಟಿ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸ್ ಗೈಸ್, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಎಲ್ಲ ತರಹದ ಚರ್ಮ ಕಾಯಿಲೆ ಈ ದೇವಸ್ಥಾನಕ್ಕೆ ಬಂದರೆ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನನ ಮತ್ಸ್ಯ ಕ್ಷೇತ್ರ ಅಂತಲೂ ಕರೀತಾರೆ. ಈ ದೇವಸ್ಥಾನ ಒಂದು ಸುಮಾರು 800 ವರ್ಷದ್ದು ಹಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ಇಲ್ಲಿ ಇರೋವಂಥ ಮತ್ಸ್ಯ ಅಂತ ಮೀನು, ಇಲ್ಲಿರೋವಂತಹ ಕಪಿಲ ನದಿಯಲ್ಲಿರುವಂತಹ ಮೀನನ್ನ ನಾವು ದೇವರ ಮೀನು ಅಂತಲೇ ಕರಿತೀವಿ. ಸೊ ಯಾವುದೇ ಥರದ ಚರ್ಮ ಕಾಯಿಲೆಗೆ ನಾವು ಈ ದೇವರನ್ನು ಹರಿಸ್ಕೊಂಡು ಅಲ್ಲಿರೋವಂತಹ ಮೀನಿಗೆ ನಾವು ದೇವರ ಮೀನು ಅಂತ ಏನು ಕರಿತೀವೋ ಅದಕ್ಕೆ ಕಳ್ಳೆ ಪೂರಿ ಸಿಗುತ್ತೆ ಇಲ್ಲೇ. ಆ ಪೂರಿನ ತಗೊಂಡು ಆ ಮೀನಿಗೆ ಹಾಕ್ತಾ ಹೋದರೆ
ನಾವು ಅಂದ್ಕೊಂಡಿರುವಂಥ ಹರಕೆ ತೀರುತ್ತೆ. ನೀವು ನೋಡ್ಬೋದು ಅಲ್ಲಿರೋವಂತಹ ಸಾವಿರಾರು ಮೀನುಗಳು. ಇಲ್ಲಿ ಬರೋ ಜನ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಪೂರಿ ಸಿಗುತ್ತೆ, ಆ ಪೂರಿನ ತಗೊಂಡು ಮೀನ್ಗಾಕಿ ಅವ್ರ ಹರಕೆಯನ್ನು ತೀರಿಸ್ಕೊಂಡು